ಡಾಕ್ಟರ್ ಅನಿಲ್ ಕಮತೆ ಗೆಳೆಯರ ಬಳಗ ಎಕ್ಸಂಬ ಇವರ ವತಿಯಿಂದ 31ನೇ ಕನ್ನಡೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. 31ನೇ ಕನ್ನಡೋತ್ಸವ ಕಾರ್ಯಕ್ರಮವನ್ನು ಎಕ್ಸಂಬ ಗ್ರಾಮದ ಗೆಳೆಯರ ಬಳಗ ಶಾರದಾಲಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಿಡಸೋಸಿಯ ಸಿದ್ಧ ಸಂಸ್ಥಾನ ಮಠದ ಶ್ರೀ ಪಂಚಮಲಿಂಗೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಈ ಸಂದರ್ಭದಲ್ಲಿ ತುಮಕೂರಿನ ಹಿರೇಮಠದ ಮಠಾಧ್ಯಕ್ಷರಾದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಭಾಗವಹಿಸಿ ಮಾತನಾಡಿದರು. ಇವತ್ತು ಬೆಳಗಾವಿ ಜಿಲ್ಲೆಯ ಗಡಿನಾಡ ಗ್ರಾಮ ಎಕ್ಸಂಬಿ ಊರು ಎಕ್ಸಂಬ ಈ ಒಂದು ಪುಟ್ಟ ಗ್ರಾಮದಲ್ಲಿ ಡಾಕ್ಟರ್ ಅನಿಲ್ ಕಮತಿ ಗೆಳೆಯರ ಬಳಗ ಕನ್ನಡೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಇವತ್ತಿನ ಈ ಸಮಾರಂಭ 31ನೇ ಸಮಾರಂಭವಾಗಿದೆ. ಸುಮಾರು ವರ್ಷಗಳಿಂದ ಸುವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಶಾಸ್ತ್ರೀಯವಾಗಿ ಡಾಕ್ಟರ್ ಅನಿಲ್ ಕಮತಿ ಗೆಳೆಯರ ಬಳಗ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದು. ಇವರ ಸಮ್ಮುಖದಲ್ಲಿ ಹಿರಿಯ ಸಾಹಿತಿಗಳು ಮತ್ತು ಪತ್ರಕರ್ತರಾದ ರಂಜಾನ್ ದರ್ಗಾ ಇವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಾಹಿತಿ ಭಾಷಣ ಮಾಡುವಾಗ ದೇವ ಮುಗಿಸಪ್ಪ ಆರ್ಕೆಸ್ಟ್ರಾಕ್ಕೆ ಮುಖ್ಯ ಅಂತ ಹೇಳಿ ಸಾಹಿತ್ಯ ಮಾಡಿ ಎಕ್ಸಂಬಲ್ ಬಗ್ಗೆ ನಾನು ಕೇಳಿದ್ದೆ. ಡಾಕ್ಟರ್ ಅನಿಲ್ ಕಮತಿ ಅವರಿದ್ದಾಗಲೇ ನಾನು ಕೇಳಿದ್ದೆ. ಅವ್ರ ಬಗ್ಗೆ ನಾನು ನನ್ನ ಹೊಸತು ಪತ್ರಿಕೆಯಲ್ಲಿ ಬರೆದಿದ್ದು ಇದೆ. ಆ ಸಂದರ್ಭದಲ್ಲಿ ಎಕ್ಸಂಬ ಮತ್ತು ದಕ್ಷಿಣ ಕನ್ನಡದಲ್ಲಿದೆ ಕಾಂತಾವರ ಕನ್ನಡ ಸಂಘ ಕಾಂತಾವರ ಕನ್ನಡ ಸಂಘ ಅವರೊಂದು ನಿಂತರನೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ನಾನು ಅವರು ಅಲ್ಲಿ ಹೋದಾಗ ಅವ್ರಿಗೂ ಹೇಳಿದೆ ಕರ್ನಾಟಕದ ಆ ತುದಿಯಲ್ಲಿ ಮಹಾರಾಷ್ಟ್ರ ಗಡಿಯಲ್ಲಿ ಎಕ್ಸಂಬ ಇದೆ, ಆ ತುದಿಯಲ್ಲಿ ಕಾಸರಗೋಡಿನ ಸಮೀಪ ಕಾಂತಾವರ ಇದೆ. ಆ ಕಾಂತಾವರ ಮತ್ತು ಈ ಎರಡು ಕನ್ನಡ ಸಂಘಗಳಿದ್ದಾವಲ್ಲ ಇವು ಎರಡೂ ಬಹಳ ಕ್ರಿಯೇಟಿವ್ ಆಗಿ ಕ್ರಿಯಾಶೀಲವಾಗಿ ಈ ತರದ ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಸಿದ್ದಗೌಡ ಪಾಟೀಲ್ ಮಾತನಾಡಿದರು. ಈ ಪದವಿಯನ್ನು ಪಡ್ಕೊಂಡಂತವರು ಮೂರು ತವರು ಸಂಕಲನವನ್ನ 25 ಬೀದಿ ನಾಟಕಗಳನ್ನ ಜೊತೆಗೆ 2 ನಾಟಕಗಳನ್ನ 7 ಅಂಕಣ ಕೃತಿಗಳನ್ನ ಈಗಾಗಲೇ ಕನ್ನಡಕ್ಕೆ ನೀಡಿದಂತವರು ಜೊತೆಗೆ ಕನ್ನಡದ ಒಬ್ಬ ವಿಮರ್ಶಾತ್ಮಕ ಒಂದು ಲೇಖನ ಬರೆಯುವಂತ ಜೊತೆಗೆ ಹೊಸತು ಅನ್ನುವಂಥ ಒಂದು ವೈಚಾರಿಕ ಪತ್ರಿಕೆಯ ಒಬ್ಬ ಶ್ರೇಷ್ಠ ಶ್ರೀಮಂತ ಅತಿ ಅಲ್ಲ ಒಬ್ಬ ಧೀಮಂತ ಸಂಪಾದಕರಾಗಿ ಇವತ್ತು ತಮ್ಮನ್ನು ತೊಡಗಿಸಿಕೊಂಡು ಬಹಳ ವಿಶಿಷ್ಟವಾಗಿರುವಂತಹ ಒಂದು ಲೇಖನಗಳನ್ನು ಆ ಮೂಲಕ ಆ ಜನರೊಳಗೆ ನೀಡಿ ಆ ಜನರೊಳಗೆ ಒಂದು ವೈಚಾರಿಕ ಪತ್ರಿಕೆಯನ್ನು ಬೆಳೆಸಿಕೊಂಡು ಪ್ರಯತ್ನ ಮಾಡ್ತಿರುವಂತಹ ಅವರು ಈಗಾಗಲೇ ಹೊಸದು ಪತ್ರಿಕೆ ಮೂಲಕ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಸಂಘಗಳೊಳಗೆ ಸಾಕಷ್ಟು ಭಾಗಿಗಳಾಗಿ ರೈತಾಪಿ ವರ್ಗದ ಸಮಸ್ಯೆಗಳಿಗಾಗಿ ಕಾರ್ಮಿಕ ವರ್ಗದ ಸಮಸ್ಯೆಗಳಿಗಾಗಿ ಹೋರಾಟ ಮಾಡುವಂತಹ ಮನೋಭಾವದ ಒಬ್ಬ ಹಿರಿಯ ಚೇತನ. ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಗೆಳೆಯರ ಬಳಗ ಎಕ್ಸಂಬ ಇವರ ವತಿಯಿಂದ ಸಂಜಯ್ ಗೋಡಾವತ್ ಅವರಿಗೆ ಕನ್ನಡ ಗಡಿ ತಿಲಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಶಾಲಾ ಮಕ್ಕಳು ಕನ್ನಡ ಹಾಡು ನೃತ್ಯ ಯೋಗಾಸನಗಳಿಂದ ನೆರೆದವರ ಮನಸೆಳೆದರು. ಕನ್ನಡ
ಕಾರ್ಯಕ್ರಮದಲ್ಲಿ ಗೆಳೆಯರ ಬಳಗದ ಅಧ್ಯಕ್ಷರಾದ ನಿಖಿಲ್ ಕಂತಿ ಹಾಗೂ ಎಲ್ಲ ಸದಸ್ಯರು, ಮುಖ್ಯ ಅತಿಥಿಗಳು, ಗ್ರಾಮಸ್ಥರು ಹಾಗೂ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು.